ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 61 ಮತ್ತು 62. ಈ ಎರಡು ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಮಣ್ಣಿನ ಅಸ್ತ್ರ ಈ ಒಂದು ಗೇಮ್ ರದ್ದಾಗಲು ಕಾರಣವಾದರೂ ಏನು? ಈ ಒಂದು ಗೇಮ್ ರದ್ದಾಗಿದ್ದಕ್ಕೆ ಯಾರಿಗೆಲ್ಲ ಶಿಕ್ಷೆ ಆಯಿತು? ಮಂಜು ಅವರು ಹಾಡಿನ ಮುಖಾಂತರ ಮೋಕ್ಷಿತ್ ಅವರಿಗೆ ಉರಿಸಿದ್ದಾದರೂ ಯಾಕೆ? ನಿಜವಾಗ್ಲೂ ರೋಹಿಷ್ಟ್ ರಾಜ ಮಂಜು ಅವರ ಆಟ ರದ್ದಾಗೋಕೆ ಮುಖ್ಯ ಕಾರಣವಾದರು ಯಾರು? ರಾಜ ಮತ್ತು ರಾಣಿ ಅವರನ್ನು ಕಿಡ್ನಾಪ್ ಮಾಡಿದವರು ಯಾರು ಮತ್ತು ಯಾಕೆ? ಎರಡನೆಯ ಗೇಮ್, ಈ ಒಂದು ಗೇಮಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಯ್ಕೆಯಾದವರು ಯಾರ್ಯಾರು? ಸುರೇಶ್ ಅವರಿಗೆ ಬಂದ ಮೆಸೇಜ್ ಆದರೂ ಏನು? ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗುತ್ತಾರೆ? ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು? ವಾರದ ವರ್ಸ್ಟ್ ಪರ್ಫಾರ್ಮರ್ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಯಾವಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಕಾಲ ಅವರ ಚಲೋದಾಗಿ ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ನೀವು ಪಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ನಂಬರ್ 61. ಈ ಒಂದು ಎಪಿಸೋಡ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಂತ ಹೋಗೋಣ. ಹಿಂದಿನ ದಿನದ ಒಂದು ಎಪಿಸೋಡ್ ಬಗ್ಗೆ ಸೊ ಇವತ್ತು ಸ್ವಲ್ಪ ಚರ್ಚೆ ಮಾಡ್ಕೊಂತ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಮಣ್ಣಿನ ಅಸ್ತ್ರ ಈ ಒಂದು ಗೇಮ್ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ಯಾರು ಇರ್ತಾರೆ ಅನ್ನೋದಾದ್ರೆ, ಮಂಜು ಅವರ ಟೀಮ್ಲಿ ಧನರಾಜ್ ಅವರು, ತ್ರಿವಿಕ್ರಮ್ ಅವರು ಮತ್ತು ಐಶ್ವರ್ಯ ಅವರು, ಗೌತಮಿ ಅವರು ಈ ಒಂದು ಗೇಮ್ ಮಾಡ್ತಿರ್ತಾರೆ ಮೊದಲನೇ ಗೇಮ್. ಈ ಕಡೆ ಒಂದು ತಂಡದಲ್ಲಿ ಯಾರು ಇರ್ತಾರೆ ಅನ್ನೋದಾದ್ರೆ, ರಜತ್ ಅವರು, ಸುಶೀರ್ ಅವರು ಮತ್ತು ಹನುಮಂತ್ ಅವರು ಮತ್ತು ಚೈತ್ರ ಅವರು, ನಾಲ್ಕು ಜನ ಗೇಮ್ ಆಡ್ತಾರೆ. ಈ ಒಂದು ಗೇಮ್ನ ಹೇಗೆ ಆಡಬೇಕು ಅನ್ನೋದಾದರೆ, ಪೈಪ್ಗಳ ಮುಖಾಂತರ ಬಿಗ್ ಬಾಸ್ ತಂಡದವ್ರು ಏನು ಮಾಡ್ತಾರೆ, ಸ್ವಲ್ಪ ಒಂದಿಷ್ಟು ಮಣ್ಣುಗಳನ್ನು ಕಳಿಸ್ತಾರೆ. ಆ ಮಣ್ಣನ್ನು ಶೇಖರಣೆ ಮಾಡ್ಕೊಂಡು ಕಳಿಸಿ ತಗೊಂಬಂದು ಕಳಿಸಿ ಇವ್ರ ಕೈಗೆ ಕೊಡಬೇಕು. ಶಿಶಿರ್ ಅವರು ಮತ್ತು ರಜತ್ ಅವರು ಈ ಕಡೆ ತಂಡಕ್ಕೆ ಕೊಡಬೇಕು. ವಿಕ್ರಮ್ ಅವರು ಮತ್ತು ಧನರಾಜ್ ಅವರು ಈ ಕಡೆ ತಂಡಕ್ಕೆ ಕೊಡಬೇಕು. ಸ್ವಲ್ಪ ತಟ್ಟಿಕೇಸಿ ಅದನ್ನ ಸ್ವಲ್ಪ ವೃತ್ತಾಕಾರ ಮಾಡ್ಕೇಸಿ ಅವರೊಂದು ಸಿಂಬಲ್ ಕೊಟ್ಟಿರ್ತಾರೆ. ಆ ಸಿಂಬಲ್ ರೀತಿ ಮಾಡಬೇಕಾಗತ್ತೆ. ಆ ಮಣ್ಣಿನಿಂದ ಒಂದು ಸಿಂಬಲ್, ಒಂದು ಲೋಗೋ ಮಾಡಬೇಕಾಗತ್ತೆ. ಆ ಲೋಗನ ಯಾರ್ದು ಸರಿ ಇದೆ, ಯಾರು ತಪ್ಪಿದೆ, ಯಾರು ಕರೆಕ್ಟಾಗಿ ಮಾಡಿದ್ದಾರೆ, ಯಾರು ಕರೆಕ್ಟಾಗಿ ಮಾಡಿಲ್ಲ ಅಂತ ಕೇಳಿ ಅಷ್ಟಿಗೆ ಪರಿಶೀಲನೆ ಮಾಡಿ ಯಾರ ತಂಡದವರು ಜಾಸ್ತಿ ಮಾಡಿದ್ದಾರೆ ಅವರು ಗೆಲ್ಲುವ ಒಂದು ಪರಿಸ್ಥಿತಿ, ಗೆಲ್ಲುವ ಸಂಭವ ಜಾಸ್ತಿ ಇರ್ತೈತಿ. ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಎಲ್ಲರೂ. ಗೌತಮಿ ಅವರು ಬಜಾರ್ ಆದ ನಂತರ ಸಹಿತ ಅವರೊಂದು ಕಾರ್ಯ ಮಾಡುವ ಕಾರ್ಯ ನಡೀತಾನೆ ಇರ್ತೈತಿ. ಈ ಕಡೆ ಟೀಮ್ ಯಾವ್ದು ಅಂತಂದ್ರೆ, ಮುಖ್ಯ ಅವ್ರ ಟೀಮ್ ಅವ್ರದ್ದು ಆಲ್ಮೋಸ್ಟ್ ಆಗಲಿ ಆಲ್ರೆಡಿ ಆಗಿಬಿಡ್ತೈತಿ. ಎಂಟು ತಂಡ ಇಟ್ಬಿಡ್ತಾರೆ. ಇನ್ನೊಂದು ಏನಿರುತ್ತೆ, ಹನುಮಂತ ಅವರು ಕೆಳಗಡೆ ಇಟ್ಟಿರ್ತಾರೆ, ಒಂದು ಬಾಕ್ಸ್ ಕೆಳಗಡೆ ಇಟ್ಟಿರ್ತಾರೆ, ಅದನ್ನ ತಗೊಂಬಂದು ಇಟ್ಬಿಡ್ತಾರೆ ಒಂಬತ್ತು ಆಗ್ತಾವ ಅಂತೇಳಿ. ಅದು ಕನ್ಸಿಡರ್ ಮಾಡೋಂಗಿಲ್ಲ ನಾನು, ಕನ್ಸಿಡರ್ ಮಾಡೋಂಗಿಲ್ಲ ನಾನು, ಅದು ಒಳಗಡೆ ಕೆಳಗಡೆ ಇಟ್ಟಿದ್ದೀರ ಅದು ಕನ್ಸಿಡರ್ ಮಾಡೋಂಗಿಲ್ಲ ಅಂತ ಮಂಜು ಅವರು ಕ್ಯಾಚ್ ತೆಗಿತಾರೆ. ಅದೇ ಹೆಂಗೆ ತಗೊಳಗದಲ್ಲ, ಅದು ಗ್ರೇ ಏರಿಯಾ ಅಂತ ಕೇಳಿ ಈ ತಂಡದವರು ವಾದ ಮಾಡ್ತಾರೆ. ತಪ್ಪು ಇವ್ರದ್ದು ಕನ್ಸಿಡರ್ ಮಾಡೋಂಗಿಲ್ಲ ಅಂತಂತಂದ್ರೆ, ಗೌತಮಿ ಅವ್ರು ಮಾಡಿದ್ದು ಕನ್ಸಿಡರ್ ಮಾಡೋಕ್ಕಾಗುತ್ತಾ? ನೀವು ಹೇಳಿ, ಕನ್ಸಿಡರ್ ಮಾಡ್ಬೋದು ಅಂತಾರೆ, ಅದನ್ನು ಕನ್ಸಿಡರ್ ಮಾಡ್ಬೋದು, ಇದನ್ನು ಕನ್ಸಿಡರ್ ಮಾಡ್ಬೋದು. ಕನ್ಸಿಡರ್ ಮಾಡೋಂಗಿಲ್ಲ ಅಂತ ಎರಡೂ ಇಲ್ಲ, ಎರಡು ಈಕ್ವಲ್. ಮಂಜು ಅವರು ಬಂದು ಕಸಿ ಮುಕ್ಷಿತ್ ಅವ್ರ ತಂಡದವ್ರನ್ನ ಪರಿಶೀಲನೆ ಮಾಡ್ತಾರೆ. ನಿಂದು ಅದು ಸರಿ ಇಲ್ಲ, ಹಂಗೆ ಸರಿ ಇಲ್ಲ, ಇದು ಸರಿ ಇಲ್ಲ, ಸೊಟ್ಟ ಪಟ ಅದಾವ, ಹಂಗದಾವ, ಹಿಂಗದಾವ, ರೌಂಡ್ ಆಗಿಲ್ಲ, ಗುಂಪು ಅದಾವ, ಎರಡು ಪರವಾಗಿಲ್ಲ, ಚೆನ್ನಾಗಿದ್ದಾವೆ ಅಂತ ಕಸಿ ಮಂಜು ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಇವ್ರಿಗೆ ಕೇಳಬೇಕಾ ಮುಕ್ಷಿತ್ ಅವರು? ಇವರು ಅದೇ ರಾಗದಲ್ಲಿ ಅದೇ ತಾಳದಲ್ಲಿ ಅವ್ರು ಏನು ಹೇಳಿದ್ರು, ಅವ್ರು ಸರಿ ಸೊಟ ಪಟ ಅದಾವ, ಇವ್ರು ಸರಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸೇಮ್ ಮ್ಯಾಜಿಟಿ ಕಾಪಿ ಟು ಪೇಸ್ಟು, ಒಂದೇ ಚೂಸ್ ಮಾಡ್ತಾಳೆ, ಒಂದೇ ನನಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಕೇಳಿಸಿ ಹುರಿದೇ ಬಿಡುತ್ತೆ ಮಂಜುಗೆ, ಸಿಕ್ಕಾಪಟ್ಟೆ ಹುರಿದ ಬಿಡುತ್ತಾ ತಗ ಅವನವನ ಆಕಾಶದಿಂದ ಅದೇನು ಅದು ಹಾಡು ಹಾಡ ನೆನಪೇ ಬರ್ತಾ ಇಲ್ಲ ನನಗೆ. ಒಂದು ಫ್ರೆಂಡ್ಶಿಪ್ ಬಾಂಡಲ್ಲಿ ಇರ್ತಕ್ಕಂಥ ಒಂದು ಹಾಡಿದೆಯಲ್ಲ, ಆಕಾಶ ಹಾಡು ಹಾಡಿ ಉರಿಸಿದ್ರು 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 ಸಿಕ್ಕಾಪಟ್ಟೆ ಉರಿಸಿದ್ರು ಮುಖಿತವ್ರಿಗೆ ಮಂಜು ಅವರು. ಯಾಕೆ ಡಿಸಿಷನ್ ಕೊಟ್ಟಿಲ್ಲ ಅಂತ ಕೇಳಿಸಿ ಇವರು ಬಿಗ್ ಬಾಸ್ನವ್ರು ಬಂದು ಕ್ಯಾರೆಕ್ಟರ್ಸ್ ಮುಖ ತುಪ್ಪಕ್ಕಂತ ತೆಗಿತಾರೆ ಇಬ್ಬರಿಗೂ ಮತ್ತು ತಂಡದ ಸದಸ್ಯರೆಲ್ಲರಿಗೂ. ಉಗಿಸ್ಕೊಂಡು ಸುಮ್ಮನೆ ಕುಂತ್ಕೊಂತಾವೆಲ್ಲ ಕುಂತ ಎಲ್ಲ ಕಲಿತು ರಾಜ ರಾಣಿ ಎಲ್ಲ ಸದಸ್ಯರು ಕೂಡಿಸಿ ಒಂದಿಷ್ಟು ಚರ್ಚೆ ಮಾಡ್ತಾರೆ. ಎಲ್ಲ ಮುಖ್ಯತರು ಅವ್ರ ವಿರುದ್ಧವಾಗಿ ಆರೋಪಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆಗೆಲ್ಲರೂ ಮಾಡ್ತಾರೆ, ಇವ್ರು ಏನು ಉತ್ತರನ ಕೊಡಲಿಲ್ಲ, ನಂಗೆ ಕೊಡಲಿಲ್ಲ ಅಂತ ನನಗೆ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಏನು ಮಾಡ್ತಾರೆ, ಬಿಗ್ ಬಾಸ್ನವ್ರಿಗೆ ಕರೆಸ್ಕರಿಸಿ ನೀವು ಮಾಡಿದ ತಪ್ಪಿಗೋಸ್ಕರ ನಿಮ್ಮ ನಿಮ್ಮ ತಂಡದವ್ರ ಕಡೆಯಿಂದ ಯಾರನ್ನಾರು ಒಬ್ಬರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಾಕರಿ ಅಂತ ಹೇಳ್ತಾರೆ. ಈ ಮಂಜು ಅವ್ರು ಏನು ಮಾಡ್ತಾರೆ, ರಜತ್ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ, ಮುಕ್ಷಿತ್ ಅವ್ರು ಏನು ಮಾಡ್ತಾರೆ, ವಿಕ್ರಮ್ ಅವ್ರನ್ನ ಹೊರಗೆ ಹಾಕ್ಬಿಡ್ತಾರೆ, ಜಿದ್ದಾ ಜಿದ್ದಿ. ಸಪೋಸ್ ಇವ್ರು ಮುಕ್ಷಿತ್ ಅವ್ರು ಏನು ಮಾಡ್ಬೇಕಾಗಿತ್ತು ಅಂತಂದ್ರೆ, ಗೌತಮಿಯವ್ನ ಹೊರಗೆ ಇಟ್ಟಿದ್ದಪ್ಪ ಅಂತ ಹೆಂಗಾಗಿರೋದು ಅಂತ, ಮಂಜಿನ ಕತಿ ಹೆಂಗಾಗಿರೋದು ಅಂತ, ಅಲ್ಲ ಗೌತಮಿಗೆ ಇವ್ರಿಗೆ ಹೆಂಗಾಗಿರೋದು ಅಂತ. ಈ ಒಂದು ಐಡಿಯಾನ ಮುಕ್ಷಿತ್ ಅವರು ಮಾಡಬೇಕಿತ್ತು ಬಟ್ ಮಾಡಲಿಲ್ಲ.
ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಇಬ್ಬರು ಕೂಡಿ ಉಟ್ಕೊಂಡು ಕಳಿಸಿ, ರಜತ್ ಅವರು ಮಂಜು ಅವ್ರ ಮೇಲೆ ರೇಗಾಡ್ತಾರೆ, ವಿಕ್ರಮ್ ಅವರು ಅವ್ರ ಮೇಲೆ ರೇಗಾಡ್ದಾಕಾನೆ, ಅವ್ರ ಮುಂದೆ ರೇಗಾಡಕ್ ಆಗಲ್ಲ ನನ್ನ ಕೈಲಿ. ಸಿಕ್ಕಾಪಟ್ಟೆ ಉರಿಸಿ ಕೇಳಿಸಿ ಒಂದು ನಾಮಕರಣ ಮಾಡಿಬಿಟ್ರು ರಾಜನಿಗೆ, ರೋಗಿಷ್ಟ ರಾಜ ಅಂತೇಳಿ. ಬಹುಶಃ ಹೌದು ಅಂತ ಕಾಣಿಸುತ್ತೆ. ಈ ಒಂದು ಟಾಸ್ಕ್ ಯಾವಾಗ ಆರಂಭ ಆಯ್ತು ಆವಾಗ್ಲಿಂದನು ಆ ಬೆಡ್ ಬಿಟ್ಟು ಬಂದೇ ಇಲ್ಲ ಆ ವ್ಯಕ್ತಿ. 1 2 3 4 5 A to Z ಅಲ್ಲೇ ಬೆಡ್ನ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೋ ಏನೋ ಒಂದು ಮನೋಭಾವನೆ ಇದೆ ಏನೋ ಅವ್ರಿಗೆ, ಮುಂಜವರಿಗೆ. ಸೊ ಅವನು ಆ ಒಂದು ಉದ್ದೇಶ ಇಟ್ಕೊಂಡು ಬೆಡ್ ಬಿಟ್ಟು ಬರ್ತಾನೆ ಇಲ್ಲ ಅವರು ಮುಂಜವರು ಅಂತ ಕಾಣಿಸುತ್ತೆ. ಮಂಜವರು ರಾಜನ್ ತರ ಇರಲೇ ಇಲ್ಲ ಈ ವಾರ. ಸುರೇಶ್ ಅವರು ಸಲಹೆಗಾರ ತರ ವರ್ತನೆ ಮಾಡಲೂ ಇಲ್ಲ. ಗೌತಮಿ ಅವರು ಫಿಟ್ಟಿಂಗ್ ಮಾಸ್ಟರ್ ಆಗಿ ಸಲಹೆಗಾರ್ತಿ ಆದರು. ಪ್ರಜೆಗಳು ಈ ನಡುವೆ ಅವಕಾಶ ವಂಚಿತರಾದರು. ಈ ವಾರ ಪೂರ್ತಿ ಏನಿದು ಬಿಗ್ ಬಾಸ್ ಆಟ ನೋಡೋದಕ್ಕಿಂತ ಇವರ ಮೂವರ ಟ್ರಯಾಂಗಲ್ ಫ್ರೆಂಡ್ಶಿಪ್ ಸ್ಟೋರಿನೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಇವರ ಒಂದು ವೈಯಕ್ತಿಕ ವಿಚಾರಗಳೇ ಜಾಸ್ತಿ ಪ್ರಸಾರವಾದವು ಅಂತ ನನಗೆ ಕಾಣಿಸುತ್ತೆ. ಬಹುಶಃ ಇವರನ್ನು ರಾಜಾರಾಣಿ ಮಾಡಿದ್ದೇ ಬಿಗ್ ಬಾಸ್ನವರು ತಪ್ಪು ಮಾಡಿದ್ರ ಅಂತ ಕಾಣಿಸುತ್ತೆ. ಬಹುಶಃ ಇವರಲ್ಲದೆ ಬೇರೆ ಯಾರಿಗಾದರೂ ತ್ರಿವಿಕ್ರಮ ಅವ್ರಿಗೆ ರಾಜನ ಪಟ್ಟ ಕೊಟ್ಟು ಶೋಭ ಅವರಿಗೆ ರಾಣಿ ಪಟ್ಟ ಕೊಟ್ಟಿದ್ದೆಪ್ಪ ಅಂದರೆ ಹಿಂಗಾಗಿರೋದು. ಈ ಒಂದು ಗೇಮ್ ಅಲ್ಟಿಮೇಟ್ಲಿ ಸೂಪರ್ ಆಗಿರೋದು, ಅಷ್ಟು ಮನೋರಂಜನೆ ಆಗಿರ್ತಕ್ಕಂಥ ಈ ಒಂದು ಗೇಮನ್ನು ಈ ರೀತಿ ಒಂದಿಷ್ಟು ಹಾಳಾಗಿದ್ದಕ್ಕೆ ಕಾರಣ ಮೇನ್ ಸ್ಟೋರಿ ಆಗಿರ್ತಕ್ಕಂಥವ್ರು ಯಾರು ಅನ್ನೋದಾದರೆ ರಾಜ ಮತ್ತು ರಾಣಿಯವರು. ವೈಯಕ್ತಿಕ ದ್ವೇಷಗಳೊಂದಿಗೆ, ತಮ್ಮ ತಮ್ಮ ವೈಯಕ್ತಿಕ ದ್ವೇಷಗಳೊಂದಿಗೆ ಇತರರ ಒಂದು ಪ್ರಜೆಗಳ ಒಂದು ಭಾವನೆಯನ್ನು ಬೆಲೆ ಕೊಡದೆ, ಭಾವನೆಗಳಿಗೆ ಬೆಲೆ ಕೊಡದೆ ತಮ್ಮ ವೈಯಕ್ತಿಕ ಆಟಗಳನ್ನು ಆಡಿದಿರುವಂತಹ ಕಾಣಿಸುತ್ತೆ ಈ ಒಂದು ಎಪಿಸೋಡ್ಸ್ಗಳಲ್ಲಿ. ಈ ಮನೆಯಲ್ಲಿ ಎಲ್ಲರಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆ, ಅವ್ರಿಗೆ ಆಗಿರ್ತಕ್ಕಂಥ ಒಂದು ಈಗೋ ಇದೆ. ನಾನ್ಯಾಕೆ ಸೋಲ್ಬೇಕು, ನಾನ್ಯಾಕೆ ಅವ್ರ ಮುಂದೆ ಸಲಹೆ ಮಾಡಬೇಕು, ಅವ್ರು ಹೇಳಿದ್ರೆ ನಾನೇ ಕೇಳಬೇಕು ಅನ್ನೋ ಈಗೋ ಇದೆಯಲ್ಲ, ಆ ಒಂದು ಈಗೋ ಜಾಸ್ತಿ ಇದೆ ಈ ಮನೆಯಲ್ಲಿ, ಪ್ರತಿಯೊಬ್ಬರಿಗೂ ಇದೆ. ಇಷ್ಟು ಅಹಂಕಾರ ಹೊಂದಿರೋ ಜನರಿಗೆ ಸದಸ್ಯರು ಆಡಿಯನ್ಸ್ ಹೇಗೆ ತಾನೇ ಒಪ್ಕೊಂಡು ಅವರಿಗೆ ವೋಟ್ ಮಾಡೋಕೆ ಸಾಧ್ಯ? ಅದರಲ್ಲೂ ಇಂಟರ್ನೆಟ್ ಹಾಕ್ಸ್ಕೊಂಡು ಜಿಯೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇವ್ರಿಗೆ ಸಪೋರ್ಟ್ ಮಾಡಬೇಕಂತೆ. ಜನರಿಗೆ ಏನಾದ್ರೂ ಒಂದಿಷ್ಟು ಮನೋರಂಜನೆ ಕೊಡ್ತಾ ಇದ್ದೀರಾ? ಒಂದಿಷ್ಟು ಏನಾದರೂ ಮೆಸೇಜಸ್ ಕೊಡ್ತಾ ಇದ್ದೀರಾ? ಯಾವುದು ಕೇಳಬೇಡ. ಇವ್ರಿಗೆ ವೋಟ್ ಮಾಡಬೇಕು ಅಂತ ಜನರಿಗೆ ಹೇಗೆ ಅನಿಸುತ್ತೆ ಈಗಾದರೆ? ಏನಪ್ಪಾ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. 62ನೇ ಎಪಿಸೋಡ್ಗೆ ಇವಾಗ ಬರೋಣ. 62ನೇ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಐಶ್ವರ್ಯ ಅವರು ಒಂದಿಷ್ಟು ತಮ್ಮ ತಾಯಿ ಮತ್ತು ತಂದೆ ತಾಯಿನ ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ಒಂದು ಈ ಒಂದು ವಿಚಾರವಾಗಿ ಚೈತ್ರ ಅವರು ಐಶ್ವರ್ಯ ಹತ್ರ ಬಂದು ಸಮಾಧಾನ ಮಾಡ್ತಾರೆ, ಒಂದಿಷ್ಟು ಸಮಾಧಾನಗಳನ್ನು ಮಾಡುತ್ತಾರೆ. ನಂತರ ಶೋಭ ಅವರು ಮೋಕ್ಷಿತ್ ಅವ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಪ್ರಜೆಗಳು ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಕ್ವಶನ್ಗಳನ್ನು ಕೇಳ್ತಿರ್ಬೇಕೇನಪ್ಪ ಅಂದರೆ ಅವರು ಎದ್ದು ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಅವ್ರಿಗೆ ಕೇಳುವ ಒಂದಿಷ್ಟು ಪ್ರಶ್ನೆಗಳಿಗೆ ಆದರೂ ಉತ್ತರ ಕೊಡಲೇಬೇಕಾಗಿತ್ತು. ತಮ್ಮ ತಮ್ಮ ವ್ಯಕ್ತಿಗೆ ಕಾರಣಗಳನ್ನ ಇಟ್ಕೊಂಡು ಎದ್ದು ಹೋಗಬಾರ್ದಿತ್ತು. ಬಟ್ ಸಿಚುವೇಶನ್ ಹೇಗಿತ್ತು ಗೊತ್ತಿಲ್ಲ, ಬಟ್ ಪ್ರಜೆಗಳಿಗೆ ಈ ರೀತಿ ಮಾಡಬಾರ್ದಿತ್ತು ಅಂತ ಕೇಳಿ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಶೋಭ ಅವರು ರಾಜರಾಣಿ ಆಗಿರ್ತಕ್ಕಂಥವ್ರನ್ನ ಇಬ್ಬರನ್ನ ಕಿಡ್ನ್ಯಾಪ್ ಮಾಡ್ಕೇಜ್ ಕೈ ಕಟ್ಟಿ ಬಾಯಿ ಮುಚ್ಚಿಬಿಡ್ತಾರೆ. ಬಿಡಿಸ್ಕೊಂಡು ಹೋಗ್ಬೇಕು ಅಂತಂದಾದರೆ ನಾವು ಒಂದಿಷ್ಟು ರೂಲ್ಸ್ಗಳನ್ನು ಹಾಕಿ ಒಂದಿಷ್ಟು ಗೇಮ್ಗಳನ್ನು ಕೊಡ್ತೀವಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸುಳಿವುಗಳು ಇರ್ತಕ್ಕಂಥ ಚಿಹ್ನೆ ನಕ್ಷೆಗಳನ್ನು ಇಟ್ಟಿದ್ದೀವಿ, ತಗೊಂಬಂದು ಕಸಿ ಕಣ್ಣು ಮುಚ್ಕೊಂಡು ಹೋಗಿ ತಗೊಂಬಂದು ಕಸಿ ಒಂದು ಜೋಡಿಸಿ ಕೇಳಿಸಿ ಕೀ ತಗೊಂಬಂದು ನಿಮ್ಮ ರಾಜರನ್ನ ಬಿಡಿಸ್ಕೋಬೇಕು ಅಂತ ಕೇಳಿಸಿ ಒಪ್ಪಂದ ಆಗ್ತಾರೆ. ಈ ಒಂದು ಕಿಡ್ನ್ಯಾಪ್ ಮಾಡಿದಂಥ ಸದಸ್ಯರು ಏನು ಇರ್ತಾರೋ ಅವರೆಲ್ಲರೂ ಈ ರೀತಿ ಆಗಿರ್ತಕ್ಕಂಥ ಒಂದು ಟಾಸ್ಕ್ನ ಕೊಡ್ತಾರೆ. ಈ ಟಾಸ್ಕ್ನ ಪ್ರಕಾರ ಉತ್ತಮ ಆಗಿರ್ತಕ್ಕಂಥ ಒಂದು ಟಾಸ್ಕ್ನ ಆಡಿದವರು ಯಾರು ಅನ್ನೋದಾದ್ರೆ ವಿಕ್ರಮ್ ಮತ್ತು ಭೋಯ್ ಅವರು ತುಂಬಾ ಚೆನ್ನಾಗಿ ಆಡಿದರು ಅಂತ ಹೇಳ್ಬೋದು. ಇದರಲ್ಲಿ ಇನ್ಕ್ಲೂಡಿಂಗ್ ಚೈತ್ರರು ಸಹಿತ ಉಸ್ತುವಾರಿ ಬೇಕು ಅಂತಲೇ ತಮ್ಮ ಟೀಮ್ನ ಪರವಾಗಿ ಬೇಕು ಅಂತಲೇ ಫೌಲ್ ಕೊಡೋದಾಗಲಿ ತಮ್ಮ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ರಜತ್ ಅವರ ಮಾರ್ಗದರ್ಶನದ ಮೇರೆಗೆ ಶಶಿರ್ ಅವರು ಸಹ ಅಷ್ಟೇನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ. ಈ ಒಂದು ತಂಡದವರು ಮೋಕ್ಷೇತ್ರ ತಂಡದವರು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಈ ಆ ಒಂದು ಸದಸ್ಯರು ಆ ಒಂದು ಟೀಮ್ನವರು ಆಯ್ಕೆ ಆಗುತ್ತಾರೆ. ಆಕಾಶದಿಂದ ನೀ ದೀಪವಾದಿ ಈ ಒಂದು ಹಾಡನ್ನು ಮೋಕ್ಷಿತ್ ಅವರಿಗೆ ಉರಿಸ್ತಾರೆ. ಸುರೇಶ್ ಅವರಿಗೆ ಅವರ ಹೆಂಡತಿ ಕಡೆಯಿಂದ ಒಂದು ಮೆಸೇಜ್ ಬರ್ತೈತಿ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಇರಿ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಲವ್ ಯು ಅಂತೇಳಿ ಒಂದು ಮೆಸೇಜ್ ಕಳಿಸ್ತಾರೆ. ಎಲ್ಲರೂ ಭಾವುಕರಾಗುತ್ತಾರೆ. ಶೋಭ ಅವರು ಧನರಾಜ್ ಮತ್ತು ಹನುಮಂತ್ ಅವ್ರ ಜೊತೆ ಕುಂತ್ಕೊಂಡು ಊಟ ಮಾಡ್ತಿರ್ತಾರೆ. ಈ ಒಂದು ಸಮಯದಲ್ಲಿ ಏನು ಮಾಡ್ತಾರೆ ಅನ್ನೋದಾದರೆ, ನಾನು ಈ ವಾರ ಏನೂ ಪರ್ಫಾರ್ಮೆನ್ಸ್ ಮಾಡುವಿಲ್ಲ, ಯಾಕೋ ಗೊತ್ತಿಲ್ಲ ಮಾಡೋಕ್ಕಾಗ್ತಾಯಿಲ್ಲ, ಕಳಪೆ ಬೋರ್ಡು ನಾನೇ ತಗೊಂಡು ಹಾಕೊಂಡ್ಬಿಡಲ ಏನೋ ಅನ್ನೋ ಒಂದು ಫೀಲ್ ಬರ್ತಾ ಇದೆ ನನಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಸೊ ಇದರ ನಡುವೆ ಚೈತ್ರರು ಸಹಿತ ತುಂಬಾ ಸ್ಟ್ರಾಟಜಿ ಮಾಡಿ ಆಟ ಆಡ್ತಾ ಇದ್ದಾರೆ. ಒಳ್ಳೆ ಟ್ಯಾಲೆಂಟ್ ಇದೆ ಅವರಿಗೆ, ಜನರಲ್ ನಾಲೆಜ್ ತುಂಬ ಇದೆ ಅವರಿಗೆ ಅಂತೇಳಿ ಒಂದು ಪರ್ಫಾರ್ಮೆನ್ಸ್ ನಡುವೆ ಚೈತ್ರ ಅವರಿಗೆ ಹೋಗುತ್ತಾ ಇದ್ದಾರೆ. ಅದೇ ಚೈತ್ರ ಅವರು ಈ ಕಡೆ ಬಂದಪ್ಪ ಅಂತಂದರೆ ಚೈತ್ರ ಅವರು ಈ ವಾರ ಇಬ್ಬರಲ್ಲಿ ಒಬ್ರು ಯಾರು ಹೋಗ್ತಾರೆ ಅಂತ ಶೋಭ ಅವ್ರ ಪರವಾಗಿ ಇನ್ನು ಶೋಭ ಅವ್ರನ್ನ ನೋಡಿ ಹೇಳ್ತಾ ಇರ್ತಾರೆ.
ಶೋಭಾ ಅವರು ಹೋಗ್ತಾರೆ ಅಂತೇಳಿ. ಸೊ ಇದೇ ಒಂದು ವಿಚಾರ ಇಟ್ಕೊಂಡು ವಿಕ್ರಮ್ ಅವರು ಸಹಿತ ಮ್ಯೂಟ್ ಮಾಡಿದ್ರು ಅಂತ ಅನ್ಸುತ್ತೆ ಬಿಗ್ ಬಾಸ್ನವರು. ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ, ಬಟ್ ಸಣ್ಣ ಪುಟ್ಟ ಚಾರ್ಜರ್ ಇಟ್ಕೊಂಡು ಚಾರ್ಜಿಂಗ್ ಆಗ್ತಾ ಇದ್ದಾರೆ ಇವಾಗ ತಾನೇ. ಬಟ್ ಹೋಗೋದಂತ ಪಕ್ಕ ಕನ್ಫರ್ಮ್ ಅಂತೇಳಿ ರಜತ್ ಅವರು, ಇವರು ವಿಕ್ರಮ್ ಅವರು ಹೇಳ್ತಾ ಇದ್ದಾರೆ. ಚೈತ್ರ ಮತ್ತು ಶಿಶಿ ಅವರ ನಡುವೆ ಒಂದಷ್ಟು ಡ್ರಾಮಾ ಆರಂಭವಾಗುತ್ತೆ. ನೋಡೋಕೆ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿದ ಗೇಮ್ ಆರಂಭವಾಗುತ್ತೆ. ಸದಸ್ಯರೆಲ್ಲರೂ ನೀರು ತಗಸಿ ಅವರ ಒಂದು ಡಬ್ಬಿಯಲ್ಲಿ ಹಾಕ್ಬೇಕಾಗುತ್ತೆ. ವಾರ ಪೂರ್ತಿ ಕ್ಯಾಪ್ಟನ್ ಆಗಬೇಕು ಅಂತ ಗಸಿ ಜಗಳ ಮಾಡ್ಕೊಂಡು ಕಾಸಿ ಲಾಸ್ಟಿಗೆ ಮನೆಯವರ ಸದಸ್ಯರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಕ್ಯಾಪ್ಟನ್ಸಿ ಗೇಮು. ಹಿಂಗಾದ್ರೆ ಹೆಂಗೆ ಇಂಡಿವಿಜುವಲ್ ಆಗಿ ಆಟ ಆಡ್ತಕ್ಕಂಥವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದು ಮೊದಲೇ ಅಂದರೆ ಈ ಒಂದು ಗೇಮಲ್ಲಿ ನೀರು ಯಾರ ಬಳಿ ಕಡಿಮೆ ಇರ್ತಾವೋ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಆಯ್ಕೆ ಆಗ್ತಾರೆ ಕ್ಯಾಪ್ಟನ್ ಆಗಿ. ಸೊ ಎಲ್ಲರೂ ಕೂಡಿ ಆಯ್ಕೆ ಮಾಡ್ತಕ್ಕಂಥ ಮೊದಲನೇದ್ದು ಟಾರ್ಗೆಟ್ ಯಾರಾಗ್ತಾರೆ ಅನ್ನೋದಾದರೆ ಗೌತಮಿ ಅವ್ರನ್ನ ಎಲ್ಲರನ್ನ ಟಾರ್ಗೆಟ್ ಮಾಡ್ತಾರೆ. ಗೌತಮಿ ಅವರು ಮೊದಲನೇ ಒಂದು ರೌಂಡ್ನಿಂದ ಹೊರಗೆ ಬರ್ತಾರೆ, ಎರಡನೇದಾಗಿ ಮಂಜು ಅವರು ಹೊರಗೆ ಬರ್ತಾರೆ, ಮೂರನೇದಾಗಿ ಭವ್ಯ ಅವರು ಹೊರಗೆ ಬರ್ತಾರೆ, ನಾಲ್ಕನೇದಾಗಿ ಐಶ್ವರ್ಯ ಅವರು, ಐದನೇದಾಗಿ ಸುರೇಶ್ ಅವರು ಹೊರಗೆ ಬರ್ತಾರೆ ಈ ಒಂದು ಗೇಮ್ನ ಕ್ಯಾಪ್ಟನ್ಸಿ ಆಟದಿಂದ. ನಂತರ ಕೊನೆಗೆ ಧನರಾಜ್ ಅವರು ಒಂದು ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಈ ಒಂದು ಮನೆಗೆ. ಕಳಪೆ ಮತ್ತು ಉತ್ತಮ ಒಂದು ವಿಚಾರಕ್ಕೆ ಬರೋದಾದರೆ ಆಲ್ಮೋಸ್ಟ್ ಆಗಿ ಮನೆಯವರೆಲ್ಲರೂ ಕೂಡ್ಕೊಂಡು ಮುಕ್ಷಿತ್ ಅವ್ರಿಗೆ ಇಲ್ಲ ಮಂಜು ಅವರಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು ಅಂತ ಕಾಣಿಸುತ್ತೆ. ಈ ಒಂದು ವಿಚಾರವಾಗಿ ಬಿಗ್ ಬಾಸ್ನವರು ಒಂದು ಟ್ವಿಸ್ಟ್ ಕೊಟ್ಟರು ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತು ನೀವು ಯಾರನ್ನು ಚೂಸ್ ಮಾಡ್ತೀರಿ ಅಂತ ಹೇಳುತ್ತೆ ಮನೆಯವ್ರ ಕಡೆಯಿಂದ. ಅವರವರ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಕಳಪೆ ಕೊಡೋದು ಜಾಸ್ತಿ ಇವ ಮನೆಯಲ್ಲಿ. ಸೊ ಈ ಒಂದು ಕಾರಣ ಗೊತ್ತಿದ್ದು ಸಮೇತ ಬಿಗ್ ಬಾಸ್ನವ್ರು ಏನು ಮಾಡಿದ್ರು ಅಂತಂದರೆ ಧನರಾಜ್ ಅವ್ರಿಗೆ ಕೈ ಕೊಟ್ಟರು. ಧನರಾಜ್ ನೀನು ಸೂಚಿಸುವಂಥ ಒಬ್ಬ ಕಳಪೆ ಮತ್ತು ಉತ್ತಮ ಸ್ಪರ್ಧಿ ಯಾರು ಅಂತ ಕೇಸಿ ಅವ್ರನ್ನ ಅವ್ರ ಮೇಲೆ ಬಿಡ್ತಾರೆ. ಧನರಾಜ್ ಅವ್ರು ಏನು ಮಾಡ್ತಾರೆ, ಶೋಭಾ ಅವ್ರು ಏನು ಹೇಳಿದ್ರಲ್ಲ ನಾನು ಕಳಪೆ ಆಗಬೇಕು ಅಂತೇಳಿ ಕೇಸಿ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಕಳಿಸಿ ಕಳಪೆಯಾಗಿ ಇವರಿಗೆ ಶೋಭಾ ಅವರಿಗೆ ಕೊಡ್ತಾರೆ. ಅಫ್ಕೋರ್ಸ್ ಡಿಸರ್ವಿಂಗ್ ಸುರೇಶ, ಐಶ್ವರ್ಯ, ಶೋಭಾ ಇವರು ಮೂರು ಸ್ವಲ್ಪ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ. ಯಾರು ಹೋಗ್ತಾರೋ ಅನ್ನೋ ಗೊತ್ತಿಲ್ಲ. ಸುರೇಶ್ ಅವರು ಹೋದರೆ ಪರವಾಗಿಲ್ಲ, ಅವ್ರ ಕಾಲು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸೊ ಆಟ ಆಡೋಕ್ಕಾಗಂಗಿಲ್ಲ. ಸುರೇಶ್ ಅವ್ರನ್ನ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಶೋಭಾ ಅವರು ಇದೊಂದು ವಾರ ನೋಡ್ತಾರೆ, ಫೈರ್ ಆದ್ನಪ್ಪ ಅಂದರೆ ಇಟ್ಕೊಳ್ತಾರೆ, ಇಲ್ಲ ಅಂತ ಅಂದ್ರೆ ಮನೆ ವಾರ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಹಂಗೆ ಆಗುತ್ತೆ ಇವರು ಸಹಿತ. ಬಟ್ ಸ್ಟಿಲ್ ರಜತ್ ಅವರು ಕೊನೆಯವರೆಗಂತೂ ಪಕ್ಕ ಇದ್ದೇ ಇರ್ತಾರೆ. ಅವರೊಂದು ಗೇಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರ ರೀತಿ ಶೋಭಾ ಅವರು ಇದ್ದಾರೆ ಇಲ್ಲ ಅಂತ ಹಂಗಿಲ್ಲ, ಬಟ್ ಯಾಕೋ ಅವ್ರಿಗೆ ಬರ್ತಾ ಇಲ್ಲ ಟ್ಯಾಲೆಂಟ್ ಅವ್ರದ್ದು. ಸೊ ಗೈಸ್ ಇದಾಗಿತ್ತು ಒಟ್ಟಿನ ವೀಡಿಯೋ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರತಿ ಥ್ಯಾಂಕ್ ಯು ಬಾಯ್.